ಸಭಾಪತಿಯಾಗಿ ಕಾರ್ಯನಿರ್ವಹಣೆಯಲ್ಲಿ ಬಸವರಾಜ ಹೊರಟ್ಟಿ ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಾರೆ. ಇದರ ರಕ್ಷಣೆಗಾಗಿ ಬಿಜೆಪಿಗೆ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಸೋಲಿನ ಭಯದಿಂದ ಜೆಡಿಎಸ್ ತ್ಯಜಿಸಿದ್ದಾರೆಂದು ಕಾಂಗ್ರೆಸ್ ಪಕ್ಷದ ವಕ್ತಾರ ಪಿಎಚ್ ನಿರಲ್ಕಿರಿ ಗಂಭೀರ ಆರೋಪ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಭಾಪತಿ ಘನತೆ ಗೌರವದ ಸ್ಥಾನಮಾನ ಹೊಂದಿದೆ, ಈ ಸ್ಥಾನಮಾನವನ್ನು ಹೊರಟ್ಟಿ ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ಈ ಕುರಿತು ತನಿಖೆ ನಡೆಸಲಿ ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಕಳೆದ 40 ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳು ಜ್ವಲಂತವಾಗಿವೆ. ಶಿಕ್ಷಕ ಸಮುದಾಯದವರನ್ನ ಹೆದರಿಸಿ ಬೆದರಿಸಿ ಮತಗಳಿಸಿ ಜಯಗಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಆಟ ಇನ್ನೂ ನಡೆಯುವುದಿಲ್ಲ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಬಸವರಾಜ ಗುರಿಕಾರ್ ಗೆಲುವು ನಿಶ್ಚಿತ ಎಂದರು. ಸಂಘಟನೆಗಳು ಅನೇಕ ಹೋರಾಟಗಳನ್ನ ಮಾಡಿವೆ. ಕೆಲವೊಂದಷ್ಟು ಹೋರಾಟಗಳಲ್ಲಿ ನಾನು ಭಾಗಿಯಾಗಿರುವೆ. ನನಗೆ ಅರ್ಥವಾಗದ ಸಂಗತಿ ಎಂದರೆ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿಯಲು ಕಾರಣವೇನು ಎಂದರು. ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕನಿಷ್ಠ ವೇತನ, ಸೇವಾ ಭದ್ರತೆ, ಪಿಂಚಣಿ ಸಿಗದೆ ಇರುವುದು ಆ ಅನುದಾನ ರಹಿತರ ಸಂಘಟನೆ ಹೋರಾಟ ಮಾಡಿ ಸೊರಗಿ ಹೋಯಿತೇ ವಿನಃ ಯಾವೊಬ್ಬ ವಿಧಾನ ಪರಿಷತ್ ಸದಸ್ಯರು ಈ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿಲ್ಲ. ಆಗಿರುವ ಆದೇಶ ಜಾರಿಯಾಗಿರುವುದಕ್ಕೆ ಇವರೆಲ್ಲ ಆಡಳಿತ ಮಂಡಳಿಯ ಲಾಭಿಗೆ ಮಣಿಯದಿರುವುದೇ ಎನ್ನುವ ಸಂಶಯವಿದೆ ಎಂದರು. ಏನು ಹಲವಾರು ವರ್ಷಗಳಿಂದ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಶಿಕ್ಷಕರ ನೂರಾರು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಿರಂತರವಾಗಿ ಸಮಸ್ಯೆಗಳನ್ನು ನೆನೆಗುದಿಗಿಟ್ಟು ಜ್ವಲಂತ ಸಮಸ್ಯೆಗಳಿಗೆ ಯಾವುದೇ ರೀತಿ ಸ್ಪಂದಿಸುವ ಮನೋಭಾವ ವ್ಯಕ್ತಪಡಿಸಿ ಯಾವ ಶಿಕ್ಷಕರು ಸಂತೋಷದಿಂದ ಇರಲಿಕ್ಕೆ ಬಿಡಲಾರ್ದಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತಿನ ಬಿ ಜೆ ಪಿ ಅಭ್ಯರ್ಥಿ. ಅದು ಯಾವ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಸುಮಾರು 7 ಅವಧಿಗೆ ಆರಿಸಿ ಬಂದಿದ್ರು, ಜಾತ್ಯಾತೀತ ನಿಲುವಿನ ಮತಗಳನ್ನು ತೆಗೆದುಕೊಂಡು ಆರಿಸಿ ಬಂದಿದ್ರು, ಇವತ್ತು ಅವರು ಆ ಒಂದು ತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರಿ ಒಂದು ಸಂಘರ್ಷ ಅಥವಾ ದೇಶ ವಿಭಜನೆ ಮಾಡತಕ್ಕಂಥ ಶಕ್ತಿ ಜಾತೀಯ ಮತಾಂಧರ ಪಕ್ಷವನ್ನು ಇವತ್ತು ಸೇರಿ ಅವರ ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ತಮ್ಮ ಮಾರಲ್ ಇಲ್ಲಿವರೆಗೂ ಏನು ಶಿಕ್ಷಕರ ಮೇಲಿತ್ತು ಅದನ್ನು ಕಳ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ಸನ್ಮಾನ್ಯ ಹೊರಟ್ಟಿಯವರ ಮೊದಲನೇ ಸೋಲಾಗಿದೆ. ಇನ್ನು ವಿಶೇಷವಾಗಿ ಚಿಂತನೆಗಳನ್ನು ನೋಡಿದರೆ ವಿಶೇಷವಾಗಿ ಆಂಗ್ಲ ಮಾಧ್ಯಮಿಕ ಶಾಲೆ ಶಿಕ್ಷಕರನ್ನು ಅವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಾರೆ ಅನ್ನುವಂಥ ಒಂದು ಬಿಂಬಿಸಿದ್ದಾರೆ. ಆದರೆ ಮಾಧ್ಯಮಿಕ ಶಾಲೆಯ ಶಿಕ್ಷಕರ ಜ್ವಲಂತ ಸಮಸ್ಯೆಗಳು ಇವತ್ತಿಗೂ ಯಾವುದು ಏನು ಲಾಜಿಕಲ್ ಎಂಡ್ ಅಂತ ಬಂದಿಲ್ಲ. ಈಗ ವೇತನ ಭದ್ರತೆ ಇರ್ಬೋದು, ತಾರತಮ್ಯ ಇರ್ಬೋದು, ಇವೆಲ್ಲವುಗಳನ್ನು ಕ್ರೋಢೀಕರಣ ಮಾಡಿ ಹೋರಾಟ ಮಾಡತಕ್ಕಂಥ ಆನಂದ್ ಕುಲಕರ್ಣಿ ಅವರು, ಚಿಕ್ಕಮಠ ಅವರು, ಸಾಕಷ್ಟು ಸಂಘಟನೆಗಳಿಗೂ ಸಾಕಷ್ಟು ಪ್ರಯತ್ನ ಮಾಡಿದರು. ಆದರೆ ಅವರ ನಾಯಕತ್ವ ವಹಿಸ್ತಕ್ಕಂಥವರು ಆ ಸಮಸ್ಯೆಗಳನ್ನ ಜ್ವಲಂತವಾಗಿಡುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಭಾವನೆ ಎಲ್ಲ ಶಿಕ್ಷಕರಿಗಿದೆ. ಸರ್ಕಾರಿ ನೌಕರರಿಗೆ ಸಮಾನವಾಗಿ ಸಿಗಬೇಕಾದಂಥ ಸೌಲಭ್ಯವನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರ ಆದಾಗ ಮುಂದೆ ಇವರೇ ಮಂತ್ರಿ ಆಗಿದ್ದಾಗ ಸಹಿತ ಅದನ್ನು ಇವತ್ತಿಗೂ ಇಂಪ್ಲಿಮೆಂಟ್ ಮಾಡಿಲ್ಲ. ಅಂದರೆ ಸಮಸ್ಯೆಗಳನ್ನು ಜ್ವಲಂತವಾಗಿಡಲಿಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಶಿಕ್ಷಕರಿಗೆ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ ತಮ್ಮ ಮುಖಾಂತರ, ಯಾವುದೇ ಪರಿಸ್ಥಿತಿಯಲ್ಲಿ ಯಾರ ಒತ್ತಡಕ್ಕೂ ಯಾರದೋ ಭಯ ಇಲ್ಲದೆ ಹೊರಟ್ಟಿಯವರು ಬಹಳಷ್ಟು ಸಲ ಜುಗುಲು ಬಂದಿ ರಾಜಕಾರಣ ಮಾಡಿ ಆರಿಸಿ ಬಂದಿದ್ದಾರೆ. ಅವ್ರು ಯಾವಾಗಲೂ ತಮ್ಮ ಸ್ವಸಾಮರ್ಥ್ಯದಿಂದ ಆರಿಸಿ ಬಂದಿಲ್ಲ, ಇತರೆ ಪಕ್ಷದ ಜುಗುಲು ಬಂದಿ ರಾಜಕಾರಣದಿಂದ ಆರಿಸಿ ಬಂದಿದ್ದಾರೆ ಹೊರತಾಗಿ ಶಿಕ್ಷಕರನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಸಂತೋಷದಿಂದ ಮತ ಹಾಕುವಂತ ಕೆಲಸ ಮಾಡಿಲ್ಲ. ಎಷ್ಟೋ ಶಿಕ್ಷಕರ ಅಪಾಯಿಂಟ್ಮೆಂಟ್ ನಿಂದ ಹಿಡ್ಕೊಂಡು ಇವತ್ತು ಅವ್ರ ಹಿಂಬಾಲಕ ಅಡ್ಡಾಡ್ತಿದ್ರೆ ಆ ಶಿಕ್ಷಕರಿಗೆ ಏನೋ ಒಂದು ಅವರಿಗೆ ತೊಂದರೆ ಕೊಟ್ಟು ಆ ತೊಂದರೆ ಪರಿಹಾರ ಮಾಡೇನೆ ಅನ್ನುವಂತ ಮನೋಭಾವವನ್ನು ಅವ್ರಿಗೆ ಸೃಷ್ಟಿಸಿ ಅವ್ರನ್ನ ಹಿಂದಿಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿನ್ನೆ ನಡೆದಂತ ಏನು ನಾಮಪತ್ರ ಸಲ್ಲಿಕೆಯಲ್ಲಿ ಶಿಕ್ಷಕರು ಯಾರು ಭಾಗವಹಿಸ್ತಾ ಇರುವುದೇ ಒಂದು ಉದಾಹರಣೆ. ಜೊತೆಗೆ ಕೆಲವಷ್ಟು ಶಿಕ್ಷಕರನ್ನು ಒತ್ತಾಯ ಪೂರ್ವಕವಾಗಿ ತಂದಿರುವಂತದ್ದು ಸ್ವತಃ ಜೋಶಿಯವರೇ ತಮ್ಮ ಪತ್ರಿಕೆಗೋಷ್ಠಿಯಲ್ಲಿ ಅಂಥವರಿದ್ರೆ ನಾನು
ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ ಅಂತ ಹೇಳಿದಾರ ಅಂತಂದ್ರೆ ಅಂತವ್ರು ಇದ್ರು ಅನ್ನುವಂಥದ್ದು ಅವ್ರ ಗಮನಕ್ಕಿದೆ. ಅಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಕುಬೇರಪ್ಪನವರ ನೇತೃತ್ವದಲ್ಲಿ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತೇವೆ. ಅದಕ್ಕೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ನಿರ್ಭೀಡೆಯಿಂದ ನಿರ್ಭೀತಿಯಿಂದ ಮತವನ್ನ ಪಾಂಜಲ ಮನಸ್ಸಿನಿಂದ ಬದಲಾವಣೆ ಬಯಸಿ ನಮ್ಮ ಪಕ್ಷದ ಅಭ್ಯರ್ಥಿ ಬಸವರಾಜ ಗುರಿಕಾರ್ ಅವರಿಗೆ ಅತ್ಯಂತ ಹೆಚ್ಚಿನ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನ ಕೊಡೋದ್ರ ಮುಖಾಂತರ ಆರಿಸ್ತಿರ್ಬೇಕು ಅಂತ ನಿಮ್ಮ ಮುಖಾಂತರ ಮತ್ತೊಮ್ಮೆ ವಿನಂತಿ. ಕಳೆದ ಎರಡು ದಶಕಗಳಿಂದ ಕಾಲ್ಪನಿಕ ಬಡತಿ ಸಮಸ್ಯೆ ಇನ್ನೂ ಜೀವಂತವಾಗಿ ಇದೆ. ಹೊಸ ಪಿಂಚಣಿಗಾಗಿ ಕರಡು ಜಾರಿಯಾದಾಗ ಯಾವ ಸಂಘಟನೆಯ ನಾಯಕರು ಆಕ್ಷೇಪಣೆ ಸಲ್ಲಿಸದೆ ಈಗ ಹಳೆ ಪಿಂಚಣಿ ಭರವಸೆ ನೀಡುತ್ತಿರುವುದು ಆಶ್ಚರ್ಯ. ಅನುದಾನಿತ ಶಿಕ್ಷಣ ಸಂಸ್ಥೆಗಳ 16 ವರ್ಷಗಳ ವಂತಿಕೆ ತುಂಬುವವರು ಯಾರು? ಅಂದು ಖಾಸಗಿ ಆಡಳಿತ ಮಂಡಳಿಗಳು ವಂತಿಕೆ ತುಂಬುವುದು ಕಷ್ಟ ಎಂದು ಅಳಲು ನೋಡಿಕೊಂಡಾಗ ಆಡಳಿತ ಮಂಡಳಿಯವರ ಪರ ನಿಂತು ಸರ್ಕಾರವೇ ಭರಿಸಲಿ ಎಂದು ಸರ್ಕಾರದ ಮೇಲೆ ಒತ್ತಡ ತಂದ ಶಿಕ್ಷಕ ಪ್ರತಿನಿಧಿಗಳು ಯಾರಾದರೂ ಇದ್ದಾರೆಯೇ? ಈ ಬಗ್ಗೆ ಭರವಸೆ ನೀಡುತ್ತಲೇ ಎರಡೆರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾದವರು ಈಗ ಮತ್ತೆ ಚುನಾವಣೆಗೆ ಬಂದಿದ್ದಾರೆ. ಇದರಲ್ಲಿ ಹಲವರು ಸರ್ಕಾರದ ಭಾಗವಾಗಿ ಇದ್ದರು ಎಂದರು. ಇನ್ನು ಕೋವಿಡ್ ಸಂದರ್ಭದಲ್ಲಿ ಅನುದಾನ ರಹಿತರ ಗೋಳಿಗೆ ಸಂಘಟನೆಗಳೆಲ್ಲ ಹೋರಾಟ ಮಾಡಿದಾಗ 5000 ರೂಪಾಯಿ ತನ್ನ ಸಹಾಯ ಬಂತು. ಅದನ್ನ ನಾನೇ ಕೊಡಿಸಿದೆ ಎಂದು ಬಿಂಬಿಸುವ ಶಾಸಕರು ಕನಿಷ್ಠ ವೇತನ ಕೊಡಿಸಬಹುದಾಗಿತ್ತು. ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರ ಆಧಾರಿತವಾದ ಶಿಕ್ಷಣ ಅದೆಷ್ಟು ಫಲ ನೀಡಬಹುದು ಎಂಬ ಬಗ್ಗೆ ನಮ್ಮ ಪ್ರತಿನಿಧಿಸುವವರು ಆಲೋಚಿಸಿ ಖಾಯಂ ಮಾಡುವ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಓಪಿಎಸ್ ಜಾರಿಯಾದರೂ ಕೂಡ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಅದು ನಿಲುಕುವುದು ಕಷ್ಟ. ಆದರೂ ಆ ಭರವಸೆ ನೀಡುತ್ತಾ ನಡೆದಿರುವುದು ಯಾಕೆ ಎಂದರು. ಕ್ಷೇತ್ರ ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಯಾರು ಸಹಿತ ಇದ್ರ ಬಗ್ಗೆ ಈ ಒಂದು ಸರ್ಕಾರದಲ್ಲಿ ಚಿಂತನೆ ಮಾಡ್ತಕ್ಕಂತ ಕೆಲಸ ಮಾಡಿಲ್ಲ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಸುಮಾರು 20 ತಿಂಗಳ ಪಗಾರ ಶಿಕ್ಷಕರಿಗೆ ಮುಟ್ಲಿಲ್ಲ. ಆ ಮುಟ್ಲಾರದಂತ ಒಂದು ಪರಿಸ್ಥಿತಿಯೊಳಗೆ ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರದಲ್ಲಿ 5000 ಕೊಡ್ತಕ್ಕಂತ ಒಂದು ನಿರ್ಧಾರ ಆಯ್ತು ಒಬ್ಬ ಶಿಕ್ಷಕರಿಗೆ. ಆ ನಿರ್ಧಾರನೂ ಸಹಿತ ನಾವೇ ಮಾಡಿದ್ದೀವಿ ಅಂತ ಒಂದು ಪತ್ರವನ್ನು ಬರೆದ ಮುಖಾಂತರ ಇವರು ನಮ್ಮ ಗರಿಯನ್ನ ಹೆಚ್ಚಿಕೊಂಡಿದ್ದು ಮಾಡಿದ್ರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ಬದಲಾಗಿ ಸರ್ಕಾರದಲ್ಲಿ ಪ್ರಭಾವ ಬೀರಿ 20 ತಿಂಗಳ ಬದಲಾಗಿ 10 ತಿಂಗಳ ಪಗಾರವನ್ನು ಕೊಡಿಸುವಂತ ಕೆಲಸ ಮಾಡಿದ್ರು. ಶಿಕ್ಷಕರು ತಮ್ಮ ಕುಟುಂಬವನ್ನ ನಿಭಾಯಿಸುವಂತ ಒಂದು ಇದರಲ್ಲಿ ಸಹಾಯ ಆಗ್ತಿತ್ತು, ಅದು ಯಾವುದು ಮಾಡಿಲ್ಲ. ಯಾವ ಇಲಾಖೆಗೂ ಇರದ ಕೌನ್ಸೆಲಿಂಗ್ ಪದ್ಧತಿಯ ವರ್ಗಾವಣೆ ಶಿಕ್ಷಕರಿಗೆ ಮಾತ್ರ ಜಾರಿಯಾಗಿ ವರ್ಗಾವಣೆ ಕಬ್ಬಿಣದ ಕಡಲೆ ಆಗಿರುವುದು ಎಲ್ಲರೂ ಬಲ್ಲ ಎಂದು ಸಂಗತಿ. ಇನ್ನು 2002ರಲ್ಲಿ ಪ್ರತಿ ಪ್ರಾಥಮಿಕ ಶಾಲೆಗೆ ಒಬ್ಬ ಶಾರೀರಿಕ ಶಿಕ್ಷಕ ಹಾಗೂ ಚಿತ್ರಕಲಾ ಶಿಕ್ಷಕರನ್ನ ನೇಮಕ ಮಾಡಲು ಒತ್ತಾಯಿಸಿ ಹೋರಾಟ ಮಾಡಲಾಗಿತ್ತು. ಅದಕ್ಕೆ ಫಲವು ಕೂಡ ಸಿಕ್ಕಿತ್ತು. ಮುಂದೆ ನಮ್ಮವರೇ ಶಿಕ್ಷಣ ಸಚಿವರಾದರೂ ಕಾರ್ಯಕರ್ತವಾಗಲಿಲ್ಲ. ಪರಿಣಾಮವಾಗಿ ಚಿತ್ರಕಲಾ ಹಾಗೂ ಸಿಪಿಇಡಿ ಶಾಲೆಗಳೇ ಬದಲಾದವು. ಇನ್ನು ಶಾರೀರಿಕ ಶಿಕ್ಷಣ ಶಿಕ್ಷಕರನ್ನ ಸಹಾಯಕ ಶಿಕ್ಷಕರಾಗಿ ಪರಿಗಣಿಸಿ ಮುಖ್ಯ ಅಧ್ಯಾಪಕ ಹುದ್ದೆ ನೀಡುವ ಬಗ್ಗೆ ರಚಿತ ವೈದ್ಯನಾಥನ ವರದಿ ಮೂಲೆ ಕಂಡಿತು. ಅದಕ್ಕಾಗಿ ಪ್ರಯತ್ನ ಕೂಡ ಮಾಡುವ ಭರವಸೆ ಈಗಲೂ ನೀಡುತ್ತಿದ್ದಾರೆ, ಇದು ವಿಪರ್ಯಾಸ ಎಂದರು. ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕುಬೇರಪ್ಪ ಮಾತನಾಡಿ, ಹೊರಟ್ಟಿ ಪ್ರಾಮಾಣಿಕವಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಿಲ್ಲ. ಈ ಬಾರಿ ಶಿಕ್ಷಕರು ಬದಲಾವಣೆ ಬಯಸಿದ್ದು ಬಸವರಾಜ ಗುರಿಕಾರ್ ಗೆಲುವು ನಿಶ್ಚಿತವೆಂದರು. 7 ಜನ ಶಿಕ್ಷಕರ ಕ್ಷೇತ್ರದಿಂದ 7 ಜನ, ಪದವೀಧರ ಕ್ಷೇತ್ರದಿಂದ 7 ಜನ, ಒಟ್ಟು 14 MLCಗಳನ್ನ ಪರಿಷತ್ಗೆ ಕಳಿಸಲಿಕ್ಕೆ ಅನುಕೂಲ ಆಗ್ತಕ್ಕಂಥ ರಾಜ್ಯದಲ್ಲಿ ಸಂಘಟನೆ ಮಾಡಲಿಕ್ಕೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ರಾಜ್ಯಾಧ್ಯಕ್ಷರು ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ನಾತೆಯಿಂದ ಟಿಕೆಟ್ ಕೊಡುವ ಕಮಿಟಿಯಲ್ಲಿ ಕೂಡ ನನಗೆ ಅವಕಾಶ ಮಾಡಿಕೊಟ್ಟದ್ರಿಂದ ಇವತ್ತು ಈ ಭಾಗಕ್ಕೆ ನಾವೆಲ್ಲ ಪರಿಶೀಲನೆ ಮಾಡಿ ಈ ಭಾಗದ ಶಿಕ್ಷಕರ ನೇತಾರ ಮತ್ತು ಸಾಕಷ್ಟು ಕಳೆದ 45 ವರ್ಷಗಳಿಂದ ಶಿಕ್ಷಕರ ಜೊತೆಗಿದ್ದು ಬಹಳಷ್ಟು ಕೆಲಸ ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಶಿಕ್ಷಕರ ಸಂಘಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮಾನ್ಯ ಬಸವರಾಜ ಗುರಿಕಾರ್ ಅವರಿಗೆ ನಾವು ಕಳೆದ 3-4 ತಿಂಗಳ ಹಿಂದೆನೆ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ಗುರಿಕಾರ್ ಅವರು ಒಬ್ಬ ಶಿಕ್ಷಕ ಸ್ನೇಹಿಯಾಗಿ ಮತ್ತು ಅನೇಕ ಸಮಸ್ಯೆಗಳನ್ನು ಅದು ಪ್ರೈಮರಿಯವ್ರದ್ದಿರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ನಲ್ಲಿರ್ಬೋದು, ಅವರಿಗೆ ಅವಕಾಶ ಸಿಕ್ಕ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆ ಬಹಳಷ್ಟು ಸಮಸ್ಯೆಗಳನ್ನು ಸರ್ಕಾರಕ್ಕೆ ಕೊಂಡೊಯ್ದು ಶಿಕ್ಷಕರ ಪರವಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಶಿಕ್ಷಕರ ಪರವಾಗಿ ಕೆಲಸ ಮಾಡಿದವರು ಇವತ್ತು ಶಿಕ್ಷಕರ ಮುಂದೆ ಬಂದು ನಿಂತು ನಾನು ಕೆಲಸ ಮಾಡಿದ್ದೀನಿ,
ನನಗೆ ಕೂಲಿ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಹಳ ಸಮರ್ಥರನ್ನ ಯೋಗ್ಯ ಅಭ್ಯರ್ಥಿಯನ್ನ ನಾವು ಪಕ್ಷದ ವತಿಯಿಂದ ಫೀಲ್ಡ್ ಮಾಡಿದ್ದೇವೆ. ನಂತರ ನಿಮಗೆ ಹೇಳ್ಬೋದು ಇವತ್ತು ಅನುದಾನರಹಿತ ಶಾಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುದಾನರಹಿತ ಶಾಲೆಗಳು 20-25 ವರ್ಷ ಆಗಿ ಅನುದಾನರಹಿತ ಶಾಲೆಗಳಿಗೆ ಅನುದಾನ ಕೊಳಪಡಿಸ್ತಾ ಇಲ್ಲ. ಇವರಿದ್ದರೂ ಯಾಕೆ ಮಾಡಿಲ್ಲ ಅನ್ನೋದನ್ನ ಇವತ್ತು ಶಿಕ್ಷಕರಿಗೆ ಮತ ಹಾಕಿಸ್ಕೊಳ್ಳೋದು ಮುಂದೆ ಹೇಳ್ಬೇಕು. ನೀವು ನಮ್ಮ ಕಾಲ್ಪನಿಕ ವೇತನ ಬಡ್ತಿ ಯಾಕಾಗಿಲ್ಲ, ನಮ್ಮ ಪೆನ್ಷನ್ ಯಾಕಾಗಿಲ್ಲ, 25 ವರ್ಷದಿಂದ ಅನುದಾನರಹಿತ ಶಾಲೆಗಳು ಯಾಕೆ ಅನುದಾನ ಕೊಟ್ಟಿಲ್ಲ, 25 ವರ್ಷದಿಂದ ಡಿಗ್ರಿ ಕಾಲೇಜ್ 25 ವರ್ಷದಿಂದ ಡಿಗ್ರಿ ಕಾಲೇಜಿನ ಖಾಸಗಿ ಅನುದಾನಿತ ಕಾಲೇಜುಗಳಿಗೆ ಹುದ್ದೆ ತುಂಬಿಕೊಳ್ಳುತ್ತೆ 25 ವರ್ಷದಿಂದ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ನಾನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಾನು ಹೋಗಿ ವಿನಂತಿ ಮಾಡಿಕೊಂಡು ಸಿದ್ದರಾಮಯ್ಯ ವಿನಂತಿ ಮಾಡಿಕೊಂಡು ಎಲ್ಲ ಅನುದಾನಿತ ಡಿಗ್ರಿ ಕಾಲೇಜುಗಳಲ್ಲಿ ಹುದ್ದೆ ತುಂಬಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿ, ಆರ್ಡರ್ ಆಯಿತು. ಇವತ್ತು ಸಾವಿರಾರು ಜನ ಇವತ್ತು MA MPhil PhD ಆದವರು ಬೀದಾಗಿದ್ದರು, ಅವರೆಲ್ಲ ಅವರಿಗೆ ಅವಕಾಶ ಆಗಿದೆ. ನಂತರ ಆರ್ಡರ್ ಮಾಡಿಸಿದ್ವಿ ಅನುದಾನ ಮಾಡಲಿಕ್ಕೆ, ಅವರಿಗೆ ಏನು ಸಮಸ್ಯೆ ಆಗ್ಬಿಡ್ತು ಪಾಪ, ಅವರೆಲ್ಲ MA PhD ಮಾಡಿಕೊಂಡು ಏಜ್ ಆಗಿಬಿಡ್ತವ್ರು, ಅವರೆಲ್ಲ ಬಂದು ಕೇಳಿದ್ರು. ಮತ್ತೆ ಸಿದ್ದರಾಮಯ್ಯ ಸರ್ ಅವ್ರ ರಿಕ್ವೆಸ್ಟ್ ಮಾಡಿಕೊಂಡು 35 ಜನರಲ್ ಕಮ್ಯುನಿಟಿ 35 ಇದನ್ನು 40 ವರ್ಷ ಮಾಡಿಸಿದೆ, ಆಮೇಲೆ ಕ್ಯಾಟಗರಿಗೆ 42 ವರ್ಷ ಮಾಡಿಸಿದೆ, SC ಕ್ಯಾಟಗರಿಗೆ 45 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿಸಿದೆ. SM ಕೃಷ್ಣ ಅವರು ಅನುದಾನ ಕೊಟ್ಟರು, ಸಿದ್ದರಾಮಯ್ಯನವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ಕುಲಕರ್ಣಿ ಇನ್ನಿತರರು ಉಪಸ್ಥಿತರಿದ್ದರು.